ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತು ವರ್ಷದಿಂದ ಮಂತ್ರಿ ಆಗಿದ್ರು ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಆಗಿದ್ದಾಗ ಮಂತ್ರಿ ಆಗಿದ್ರು ತಮ್ಮ ತಮ್ಮ ನಿಂತ್ಕೊಂಡಾಗೂ ಬುರ್ಲಿಲ್ಲ ಅವರು ಡಿ ಕೆ ಶಿವಕುಮಾರ್ ಅವರು ಅವಾಗಲೇ ಬಂದ ಅಭಿವೃದ್ಧಿ ಮಾಡ್ಬೇಕಾಯ್ತು ಮಂತ್ರಿ ಆಗಿದ್ರಲ್ಲ ಈಗ ಯಾಕೆ ಬಂದಿದಾರೋ ನಮ್ಮ ಯೋಗೇಶ್ವರ ಅವರು ನೀರಾವರಿ ಮಾಡವ್ರೆ ಜನ ಎಲ್ಲ ಹಸಿರು ಕೊಡ್ತಾವ್ರೆ ವ್ಯವಸಾಯ ಮಾಡ್ತಾವ್ರೆ ಯೋಗೇಶ್ವರ್ ಯೋಗೇಶ್ವರ್ರೆ ಸಂಕಟ ತಳಿದ್ರೆ ಈಗ ಚಂದಪಡೆ ಬಂದವ್ರ ಅಭಿವೃದ್ಧಿ ಏನ್ ಮಾಡಿದಾರ ಅದೇ ಕಣಪರದಲ್ಲ ಮಾಡ್ಲಿ ಹೋಗಿ ಎಲ್ಲ ಬರಿ ಗುಡ್ಡೆ ಗಿಡ ಮುಚ್ಚಿಬಿಟ್ಟು ಎಲ್ಲ ಕಟ್ಟೆ ಮಾಡ್ಲಿ ನೀರ್ ಬಿಡ್ಲಿ ಯಾಕೆ ಇಲ್ಲಿ ಬಂದಿರಿ ಚೆನ್ನಪ್ಪ ಹಾಕಿದೀರಿ ಅಷ್ಟು ಚೆನ್ನಪ್ಪ ಎಲ್ಲ ಕೆಲಸ ಮಾಡ್ತಾರೆ ಯೋಗೇಶ್ವರ್ ಎಲ್ಲಾನು ಒಂದ್ ಯೋಗೇಶ್ವರ್ರೆ ನಮ್ಮ ನಾಯಕರು ಯೋಗೇಶ್ವರ್ ಬೆನ್ನೆಲುಗು ಯೋಗೇಶ್ವರ ಯೋಗೇಶ್ವರ

ಇಲ್ಲಿ ಯಾಕೆ ಬಂದ್ರೆ ಅಷ್ಟೊತ್ತಿನ ತಂಬತ್ಕೊಂಡಾಗ ಬರಲಿಲ್ಲ ಈಗ ಯಾಕೆ ಬಂದ್ರೆ ಮೇಡಮ್ ನೀವೇ ಹೇಳಿ ಯಾಕೆ ಐನೂರ್ ಆರ್ನೂರು ಕೋಟಿ ಖರ್ಚು ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಯಾಕೆ ಹೋದ್ರು ತಿಳ್ಕೊಳ್ಳಿ ಪ್ರಭಾವಿ ವ್ಯಕ್ತಿಗಳು ಅವರು ಯೋಗೇಶ್ವರ್ ಇವ್ರು ಡಿ ಕೆ ಶಿವಕುಮಾರ್ ತಮ್ಮ ಪ್ರಭಾವಿ ವ್ಯಕ್ತಿಗಳು ಆರ್ನೂರು ಕೋಟಿ ಖರ್ಚು ಮಾಡಿದ್ರೆ ಯಾಕೆ ಸೋತೋದ್ರು ಡಾಕ್ಟರ್ ನಮ್ಮ ಯೋಗೇಶ್ವರ ಇಡೀ ಸೆಂಟ್ರಲ್ಗೆ ಗೊತ್ತು ಮೋದಿಗೆ ಗೊತ್ತು ಮೇಡಮ್ ರಾಮನಗರ ಜಿಲ್ಲೆಯಲ್ಲಿ ಗೆದ್ದಿರೋದು ಉಸ್ತುವಾರಿ ಇಲ್ಲಿ ಬಿಟ್ಬಿಟ್ಟು ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಏನಿತ್ತು ರಾಮನಗರ ಜಿಲ್ಲೆಯಲ್ಲಿ ಉಸ್ತುವಾರಿ ಆಗ್ಬೇಕಾಯ್ತವ್ರು ಬೆಂಗಳೂರು ಉಸ್ತುವಾರಿ ಯಾವ ಪಕ್ಷದಲ್ಲೂ ಕೂಡ ಸಿಪಿ ಯೋಗೇಶ್ವರ್ ಅವರ ಹೆಸರು ಕೇಳ ಬಂದಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮೈತ್ರಿ ಯಾರು ಒಪ್ಗೆ ಕೊಡ್ತಾರೋ ಎನ್ ಡಿ ಎನ್ ಹೇಳುತ್ತೋ ಅದಕ್ಕೆ ನನ್ನ ಸಮ್ಮತಿ ಇದೆ ಅಂತ ಹೇಳಿದ್ದಾರೆ ಹೊರತು ನಾವು ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಬಿಟ್ಟು ನಮ್ಮ ಯೋಗೇಶ್ವರ್ಗೆ ನಾವು ಚಂಪಣ್ಣ ತಾನೆ ನಿಮ್ಮ ಮಾವರೆಗೆ ನಾವು ಎಂ ಪಿ ಬಿಟ್ಕೊಂಡ್ ಡಾಕ್ಟರ್ಗೆ ಸೂಪರ್ ಆಗಿ ಕೆಲ್ಸಿದಿವಿ ಅವ್ರ ಯಾರು ಅಂತ ಗೊತ್ತಿರಲಿಲ್ಲ ಇಡೀ ರಾಮಿ ಎಲೆಕ್ಷನ್ ಗೊತ್ತಿರಲಿಲ್ಲ ಡಾಕ್ಟರ್ ಯಾರು ಅಂತ ಗೊತ್ತಿರಲಿಲ್ಲ ನಮ್ ಯೋಗೇಶ್ವರ ಅವ್ರ ಮನೆಗೆ ಹೋಗಿ ಕುಮಾರ್ ಸ್ವಾಮಿ ಹೋಗಿ ಕೇಳಲಿಲ್ಲ ನಮ್ಮ ಮಾವ ನಿಂತ್ಕೊಳ್ಳಿ ನೀವು ಅಂತ ನಮ್ ಯೋಗೇಶ್ವರ ಹೋಗೋರ್ ನಿಂತ್ಕೊಳ್ಳಿ ಅಂತ ಅವ್ರ ಮರ್ಯಾದೆ ಕೊಟ್ಟು ಯೋಗೇಶ್ವರ್ ಅವರು ನಿಂತ್ಕೊಂಡವ್ರೆ ಡಾಕ್ಟರ್ ಅವ್ರು ಕೆಲ್ಸಿದ್ವಿ ನಾವು ಈಗ ಈಗ ಮೈತ್ರಿ ಸೀಟ್ ಆಗಿ ಅವ್ರಿಗೆ ಟಿಕೆಟ್ ಕೊಡ್ಲೇಬೇಕು ಯೋಗೇಶ್ವರಿ ನೂರ್ ನೂರ್ ಕೊಡ್ಬೇಕು ಮೇಡಮ್ ಅವ್ರೆ